ಹೇಳ್ತೀನೋ ನಾಯಿಗಳು ಇಂತ ಕೆಲಸ ಮಾಡೋದಿಲ್ಲ. ದೊಡ್ಡಗಿ ಮನೆ ನಂದು ಅಂತ ಬಾಡಿಗೆ ಕೊಟ್ಟೆ, ಈಗ ಅವನ ಯಾವನೋ ಮಾವ ಅಂತೆ ಮನೆ ನಂದು ಅಂತ ಇದ್ದಾನೆ. ಏಯ್ ಏಯ್ ಏಯ್, ಮನೆ ಸಾಮಾನು ಎಲ್ಲ ಆಚೆ ಬಿಸಾಕಿ ಮನೆ ಖಾಲಿ ಮಾಡು ಅಂದ. ಸ್ವಲ್ಪ ದಬಾಯಿಸಿದಕ್ಕೆ ಹೆಂಡತಿ ಮಕ್ಕಳಿಗೆಲ್ಲ ಹೊಡೆದ. ಹೇಗೆ ಚಚ್ಚಿದಾನೆ ನೋಡೆ. ತಿಂಗಳು ಆಗೋದಕ್ಕಿಂತ ಮುಂಚೆನೆ ಕಾಲೇಜ್ ಫೀಸ್ಗೆ ಬುಕ್ಸ್ಗೆ ಅಂತ ಅಡ್ವಾನ್ಸ್ ಕಿತ್ಕೊಂಡು ಹೋಗ್ತಾ ಇದ್ದೆ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ, ಕಣ್ಣೀರ್ ಹಾಕ್ತಾಳೆ ಕಣ್ಣೀರು. ನಿಂದು ಒಂದು ಜನ್ಮನ. ನಾನು ಕೊಟ್ಟಿರೋ ಅಡ್ವಾನ್ಸ್ ಆಗಿರೋ ಡ್ಯಾಮೇಜ್ಗೆಲ್ಲ ದುಡ್ಡು ಈಗಲೇ ಬೇಕೇ ಬೇಕು. ಒಂದು ವಾರ ಟೈಮ್ ಕೊಡಿ ಸರ್, ನಿಮ್ ದುಡ್ಡು ಇಲ್ಲ ಅನ್ನಲ್ಲ ವಾಪಸ್ ಕೊಡ್ತೀನಿ. ಮಾತೇ ಇಲ್ಲ, ಇನ್ನು ಅರ್ಧ ಗಂಟೆ ಒಳಗಡೆ ನನ್ನ ದುಡ್ಡು ಸೆಟ್ಲ್ ಆಗ್ಬೇಕು, ಇಲ್ಲ ಅಂದ್ರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ತಗೊಳ್ಳಿ ತಗೊಳ್ಳಿ, ನೀನು ಅಗ್ರಿಮೆಂಟ್ ತಗೆ. ನೀನು ಹಾಸ್ಟೆಲ್ ಕಣ್ಣೀರ್ಗೆಲ್ಲ ಕರ್ಗೋನಲ್ಲ ನಾನು, ನನಗೆ ಈಗಲೇ ದುಡ್ಡು ಬೇಕು ಕೊಡೆ. ಎಷ್ಟು ಬಂದ ನೋಡಪ್ಪ ಇನ್ನೊಬ್ಬ ಗಂಡ್ಸು, ಯಾಕೆ ನೀನ್ ಕೊಡ್ತೀಯ? ಕತೆ ಬೇಡ. ಎಷ್ಟು ಅಂದೆ? ಅಡ್ವಾನ್ಸ್ 10,000, ಈ ಡ್ಯಾಮೇಜ್ಗೆಲ್ಲ 10,000. 25,000 ಟ್ರಾನ್ಸ್ಪೋರ್ಟೇಶನ್ ಸೇರಿಸಿ ತಗೊಂಡು ಹೋಗ್ತೀನಿ. ಇನ್ನೇನೆ ಸುಖವಾಗಿರ್ಬೋದು ಕಣೆ. ಕಚ್ಚಡ ನನ್ನ ಮಕ್ಕಳ ಚಾನ್ಸ್ ಸಿಕ್ಕಿದ್ರೆ ಸಾಕು, ಹೆಣ್ಣು ಮಕ್ಕಳನ್ನ ಅಳಿಸ್ತಾ ಇದ್ರೆ ನಿಮ್ಗೆ ನಿದ್ದೆ ಬರಲ್ಲ. ಇದೇ ಕೊನೆ, ಇನ್ನೊಂದ್ಸಲಿ ಅನ್ನ ತಿನ್ನ ಬಾಯಿ ಲೇಸ್ಗೆ ಮಾತಾಡಿದ್ರೆ ನಿನಗಿನ್ಮೇಲೆ ಅದೇ ಊಟ. ಎದುರ್ಕೋಬೇಡಿ, ಇನ್ಮೇಲೆ ನಿಮ್ಮ ಮನೇಲಿ ನಾನಿರ್ತೀನಿ. ಬೇಡ ಪ್ಲೀಸ್, ನಮ್ಮ ಅವನ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ಅವನಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ.